ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ ಸೊ ಈಗ ನಾನು ಮತ್ತೊಂದು ಹುದ್ದೆಯ ವಿಷಯವಾಗಿ ಬಂದಿದ್ದೀನಿ ನೋಡಿ ಈ ಒಂದು ಹುದ್ದೆಯ ಪ್ರಕರಣ ಬಂದಿರುವಂಥದ್ದು ಕೆ ಎ ಪಿ ಎಲ್ ಇಂಡಿಯಾ ಡಾಟ್ ಕಾಮ್ ಕರ್ನಾಟಕ ಆಂಟಿಬಯೋಟಿಕ್ಸ್ ಅಂಡ್ ಫಾರ್ಮಾಸ್ಯೂಟಿಕ್ಸ್ ಲಿಮಿಟೆಡ್ ಇಲ್ಲಿ ನೇಮಕಾತಿ ಪ್ರಕರಣ ಬಂದಿದೆ ಬನ್ನಿ ಯಾವ ಹುದ್ದೆಗಳಿಗೆ ಅಂತ ಹೇಳಿ ನೋಡ್ತಾ ಹೋಗೋಣ ನೋಡಿ ಇನ್ನೊಂದು ವಿಷಯ ಏನು ಅಂತಂದರೆ ಇದು ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನೇಮಕಾತಿನ ಮಾಡ್ಕೊತಾ ಇರೋದು ಫೈವ್ ಇಯರ್ಸ್ ಕಾಂಟ್ರಾಕ್ಟ್ ಪೀರಿಯಡ್ ಮೇಲೆ ತಗೊಳ್ತಾ ಇರೋಂಥದ್ದು ಖಂಡಿತವಾಗ್ಲೂ ಆಸಕ್ತಿ ಇರೋರು ಅಪ್ಲೈ ಮಾಡ್ಕೊಬೋದು ಫೈವ್ ಇಯರ್ಸ್ ತುಂಬ ಲಾಂಗ್ ಟರ್ಮ್ ಇದೆ ಅದ್ರ ಮೇಲೂ ಕೂಡ ಅವರು ಎಕ್ಸ್ಟೆಂಡ್ ಮಾಡ್ತಾರೆ ಕ್ಯಾಂಡಿಡೇಟ್ಸ್ ಪರ್ಫಾರ್ಮೆಸ್ನ ನೋಡಿ ಅಂತ ಕೂಡ ಇಲ್ಲಿ ಕೊಡ್ತಾ ಇರುವಂಥದ್ದು ಈಗ ಉದ್ಯೋಗ ಮಾಹಿತಿನ ಕೊಡ್ತಾ ಇದೀನಿ ನೋಡಿ ಎಕ್ಸಿಕ್ಯೂಟಿವ್ ಪ್ರೊಡಕ್ಷನ್ ಅಂತ ಹೇಳಿ ತಗೊಳ್ತಾ ಇದಾರೆ ಇಲ್ಲಿ ಮೂರು ಹುದ್ದೆ ಇದೆ ಅನ್ರಿಸರ್ವ್ಡ್ ಅವ್ರು ಅಪ್ಲೈ ಮಾಡ್ಕೊಬೋದು ಮೂವತ್ತು ವರ್ಷಗಳ ವಯೋಮಿತಿ ಇರುವಂತವರು ಅಪ್ಲೈ ಮಾಡ್ಕೊಬೋದು ಯಾವ ಒಂದು ಯಾವ ಒಂದು ಡಿಪಾರ್ಟ್ಮೆಂಟ್ ಅಂದರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಬಿ ಫಾರ್ಮಾ ಎಂ ಫಾರ್ಮಾ ಬಿ ಫಾರ್ಮಾ ಅಥವಾ ಎಂ ಫಾರ್ಮಾ ಮಾಡಿರುವಂಥವ್ರು ಎರಡರಿಂದ ಮೂರು ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು ಖಂಡಿತವಾಗಿ ಅಪ್ಲೈ ಮಾಡ್ಕೋಬೋದು ಎಲ್ಲಿ ಕೆಲಸ ಅಂತಂದರೆ ಪೀಣ್ಯ ಬೆಂಗಳೂರಿನಲ್ಲಿ ಕೆಲಸ ಇರ್ತದೆ ನೋಡಿ ತಿಂಗಳಿಗೆ ನಿಮಗೆ ನಲವತ್ತೇಳು ಸಾವಿರ ರೂಪಾಯಿ ವೇತನವನ್ನು ಕೊಡ್ತಾರೆ ಜೊತೆಗೆ ಎಲ್ಲ ಅಲೋನ್ಸಸ್ಗಳು ಸಿಗುವಂಥದ್ದು ಅಂದರೆ ನಿಮಗೆ ಐವತ್ತು ಸಾವಿರ ಐವತ್ತು ಸಾವಿರ ಮೇಲ್ಪಟ್ಟು ವೇತನವನ್ನು ಕೊಡ್ತಾರೆ ಅಂತ ಕೂಡ ಇಲ್ಲಿ ಕೊಡ್ತಾ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ರಿಕ್ವೈರ್ಡ್ ಆಸ್ ಎಂಡರ್ ಅಂತ ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸನ್ನು ಕೇಳಿದ್ದಾರೆ ಅಂತ ಕೂಡ ನೀವು ನೋಡ್ಬೋದಾಗಿದೆ ಇದು ಅಲ್ಲಿ ಇದಲ್ದಿರ ನಿಮಗೆ ಬೇರೆ ವಿಷಯಗಳಲ್ಲಿ ಬಿ ಫಾರ್ಮಾ ಎಂ ಫಾರ್ಮಾ ಮಾಡಿ ಬೇರೆ ವಿಷಯಗಳಲ್ಲೂ ಕೂಡ ನಿಮಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಂದರೆ ಈ ಒಂದು ರಿಲೆವೆಂಟ್ ಫೀಲ್ಡಲ್ಲಿ ಹತ್ತಿರ ನೀವು ಕೆಲಸ ಮಾಡಿದ್ರೆ ಅಂತಂದರೆ ಖಂಡಿತವಾಗಲು ಅವರು ಕೂಡ ಈ ಒಂದು ಹುದ್ದೆಗೆ ನೀವು ಪ್ರಯತ್ನ ಮಾಡ್ಬೋದಾಗಿದೆ ನೆಕ್ಸ್ಟ್ ಒಂದು ಉದ್ಯೋಗ ಬಂದು ಜೂನಿಯರ್ ಎಕ್ಸಿಕ್ಯೂಟಿವ್ ಅಂತ ಹೇಳಿ ತಗೊಳ್ತಾ ಇದ್ದಾರೆ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್ಸ್ ಅಂತ ಹೇಳಿ ಇದು ಒಂದು ಪೋಸ್ಟು ಅನ್ರಿಸರ್ವ್ಡ್ಗೆ ಇಪ್ಪತ್ನಾಲ್ಕರಿಂದ ಮೂವತ್ತು ವರ್ಷ ವಯೋಮಿತಿಯನ್ನು ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್ಸ್ ಡಿಪಾರ್ಟ್ಮೆಂಟಲ್ಲಿ ಬಿಇ ಮೆಕ್ಯಾನಿಕಲ್ ಯಾರು ಮಾಡಿದ್ದಾರೆ ಅವರು ಅಪ್ಲೈ ಮಾಡ್ಕೋಬೋದು ಮಿನಿಮಮ್ ಎರಡು ವರ್ಷ ಫಾರ್ಮಸ್ಯಟಿಕಲ್ಲಿ ಅಥವಾ ಇಂಡಸ್ಟ್ರಿಯಲ್ ಎಕ್ಸ್ಪೀರಿಯನ್ಸ್ ಒನ್ ಟು ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಟ್ಯಾಬ್ಲೆಟ್ ಡೋಸೇಜ್ ಫಾರ್ಮುಲೇಷನ್ ಡಿಪಾರ್ಟ್ಮೆಂಟ್ ಅಂತ ಇಲ್ಲಿ ಕೊಡ್ತಾರೆ ಅಂದರೆ ಇದು ಮೆಡಿಕಲ್ ರಿಲೇಟಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರು ಬಿ ಇ ಮೆಕಾನಿಕಲ್ ಅವರು ಖಂಡಿತವಾಗಲು ಪ್ರಯತ್ನ ಪಡ್ಬೋದು ಇ ಪೀಣಿಯ ಬೆಂಗಳೂರಿನಲ್ಲಿ ಕೆಲಸ ಇವರಿಗೆ ನಲ್ವತ್ತ್ ಮೂರು ಸಾವಿರದ ವೇತನ ಶ್ರೇಣಿ ಇದೆ ಪ್ಲಸ್ ಅಲೋಯನ್ಸಸ್ ಕೂಡ ಇಲ್ಲಿ ಇರುವಂಥದ್ದು ಖಂಡಿತವಾಗ್ಲು ಇದನ್ನು ಓದ್ಕೋಬೇಕು ನೆಕ್ಸ್ಟ್ ಮುಂದಿನದಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟ್ಸು ಒಂದು ಹುದ್ದೆ ಅನ್ರಿಸರ್ವ್ಡ್ ಮೂವತ್ತೈದು ವರ್ಷ ವಯಮಿತಿ ಇಂಜಿನಿಯರಿಂಗ್ ಆ್ಯಂಡ್ ಪ್ರಾಜೆಕ್ಟು ಬಿಇ ಮೆಕ್ಯಾನಿಕಲ್ ಅವರಿಗೆ ಕೇಳಿರುವಂಥದ್ದು ಐದು ವರ್ಷ ಎಕ್ಸ್ಪೀರಿಯೆನ್ಸ್ನ ಇಲ್ಲಿ ಕೇಳಿದ್ದಾರೆ ಇವರಿಗೆ ಅರುವತ್ತು ಮೂರು ಸಾವಿರ ವೇತನ ಶ್ರೇಣಿ ಇದೆ ಪ್ಲಸ್ ಅಲೋಯನ್ಸಸ್ ಅಂತ ಕೂಡ ಇಲ್ಲಿ ಹೇಳ್ಬೋದು ನೆಕ್ಸ್ಟ್ ಮುಂದಿನಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಇಂಜಿನಿಯರಿಂಗ್ ಅಂಡ್ ಪ್ರಾಜೆಕ್ಟ್ ಎಲೆಕ್ಟ್ರಿಕಲ್ ಒಂದು ಅನ್ರಿಸರ್ಡ್ ಇದೆ ವರ್ಷ ವೈಮಿತಿಯನ್ನು ಕೊಟ್ಟಿದ್ದಾರೆ ಇ ಎಲೆಕ್ಟ್ರಿಕಲ್ ಮಾಡಿರುವವರಿಗೆ ಅವಕಾಶವನ್ನ ಕೊಟ್ಟಿರುವಂತದ್ದು ಇವರು ಕೂಡ ಅರವತ್ತ್ಮೂರು ಸಾವಿರದ ಮೇಲ್ಪಟ್ಟು ವೇತನ ಶ್ರೇಣಿಯನ್ನು ಕೊಡ್ತಾ ಇರುವಂತದ್ದು ನೆಕ್ಸ್ಟ್ ಮುಂದಿನದಾಗಿ ಜೂನಿಯರ್ ಎಕ್ಸಿಕ್ಯೂಟಿವ್ ಮೇನ್ ಸ್ಟೋರ್ಸ್ ಸ್ಟೋರ್ಸಲ್ಲಿ ಅಲ್ಲಿ ಕೆಲಸ ಮಾಡೋದಕ್ಕೆ ಗ್ರ್ಯಾಜುಯೇಷನ್ ಇನ್ ಸೈನ್ಸ್ ಅಂಡ್ ಕಾಮರ್ಸ್ ಸೊ ಬಿ ಎಸ್ ಸಿ ಬಿ ಕಾಮ್ ಮಾಡಿರೋಂಥವ್ರು ಅಪ್ಲೈ ಮಾಡ್ಕೊಬೋದು ಇಪ್ಪತ್ತೈದು ವರ್ಷದಿಂದ ಮೂವತ್ತು ವರ್ಷ ವೇಮಿತಿನ ಕೊಟ್ಟಿದ್ದಾರೆ ಸ್ಟೋರ್ಸು ಅನ್ರಿಸರ್ವಡ್ ಅಂತಂದರೆ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಕೊಬೋದು ಈ ಒಂದು ಹುದ್ದೆಗೆ ನೋಡಿ ಪೀಣಿಯಾ ಬೆಂಗಳೂರಿನಲ್ಲಿ ಕೆಲಸ ಇರುತ್ತೆ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಯಾರು ಸ್ಟೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಖಂಡಿತವಾಗ್ಲೂ ಅವ್ರ ಹುದ್ದೆಗೆ ಪ್ರಯತ್ನ ಮಾಡ್ಬೋದು ನೋಡಿ ವೇತನಕ್ಕೆ ಬಂತು ಅಂದರೆ ನಲ್ವತ್ತ್ ಸಾವಿರ ಮೇಲ್ಪಟ್ಟು ವೇತನವನ್ನು ಅವರು ಕೊಡ್ತಾ ಇರುವಂಥದ್ದು ನೋಡಿ ಇಲ್ಲಿ ಮಿನಿಮಮ್ ಟೂ ಇಯರ್ಸ್ ಸ್ಟೋರ್ಸ್ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಸಿಟಿಕಲ್ ಕಂಪ್ನಿ ಅಂತ ಕೂಡ ಇಲ್ಲಿ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲೂ ಎರಡು ವರ್ಷ ಸ್ಟೋರ್ಸ್ಗಳಲ್ಲಿ ಕೆಲಸ ಮಾಡ್ತಿರ್ತೀರಾ ಫಾರ್ಮಸಿಟಿಕಲ್ ಕಂಪ್ನಿಲಿ ಖಂಡಿತವಾಗ್ಲೂ ಅವರು ಪ್ರಯತ್ನ ಪಡ್ಬೋದಾಗಿದೆ ನೆಕ್ಸ್ಟು ನೆಕ್ಸ್ಟ್ ಅಸಿಸ್ಟೆಂಟ್ ಪರ್ಚೇಸ್ ಯಾರ ಕೆಲಸ ಮಾಡ್ತಾ ಇದ್ದಾರೆ ಇಪ್ಪತ್ನಾಲ್ಕ ಮೂವತ್ತು ವರ್ಷವನ್ನ ಕೇಳಿದ್ರೆ ಬಿ ಕಾಮ್ ಎಂ ಕಾಮ್ ಎಂ ಬಿ ಎ ಡಿಪ್ಲೊಮಾ ಇನ್ ಮೆಟಲ್ ಮ್ಯಾನೇಜ್ಮೆಂಟ್ ಖಂಡಿತವಾಗ್ಲೂ ಇವರೆಲ್ಲ ಪ್ರಯತ್ನ ಪಡ್ಬಹುದಾಗಿದೆ ನೋಡಿ ಈ ಕೆಲಸ ಮಾತ್ರ ಜಾಬ್ ಲೊಕೇಶನ್ ಕೊಟ್ಟರು ವಿಲೇಜ್ ಧಾರವಾಡದಲ್ಲಿ ಇರುವಂತದ್ದು ಇಪ್ಪತ್ತೆಂಟು ಸಾವಿರದ ಮೇಲ್ಪತ್ತು ವೇತನ ಶ್ರೇಣಿಯನ್ನು ಇಲ್ಲಿ ಕೊಡ್ತಾ ಇರುವಂತದ್ದು ಮತ್ತೆ ಈ ರೀತಿಯಾಗಿ ಕೊಡ್ತಾ ಇದಾರೆ ಯಾವ ರೀತಿಯಾಗಿ ಇದಕ್ಕೆ ಅಪ್ಲೈ ಮಾಡೋದು ಅಂತಂದ್ರೆ ನೋಡಿ ಇಲ್ಲಿ ಪೋಸ್ಟ್ ಮೂಲಕ ಅಪ್ಲೈ ಮಾಡುವಂಥದ್ದು ಓಕೆನಾ ರಿಲ್ಯಾಕ್ಸೇಷನ್ ಎಲಿಜಿಬಿಲಿಟಿ ಕ್ರಿಯೇಟೇರಿಯ ಮೇ ಕನ್ಸಿಡರ್ಡ್ ಫಾರ್ ತಪ್ಪ ಪೋಸ್ಟ್ ಫಾರ್ ಎಕ್ಸೆಮಿಯಲ್ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಅಂತ ಕೂಡ ಇದ್ದಾರೆ ನೋಡಿ ಎಲ್ಲ ನಿಮ್ಮ ಒಂದು ಸರ್ಟಿಫಿಕೇಟ್ಸ್ ಮಾಸ್ ಕಾರ್ಡ್ ಜೊತೆಗೆ ಹದಿನಾರು ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ಕೊರದಿನಕ್ಕಾಗಿರುತ್ತೆ ಯಾರು ಕಳ್ಸ್ಕೊಡ್ಬೇಕು ಅಂತಂದರೆ ಡೆಪ್ಯೂಟು ಜನರಲ್ ಮ್ಯಾನೇಜರ್ ಎಚ್ ಆರ್ ಡಿ ಅಂತ ಹೇಳಿ ಈ ಒಂದು ವೆಬ್ಸೈಟ್ ಈ ಒಂದು ಕಂಪ್ನಿ ಅಡ್ರೆಸ್ಸನ್ನು ಹಾಕಿ ಕೆ ಎ ಪಿ ಎಲ್ ಇಂಡಿಯಾ ಅಂತ ಹೇಳಿ ಅಡ್ರೆಸ್ಸನ್ನು ಹಾಕಿ ಇಲ್ಲಿ ಕೊಟ್ಟಿರ್ತಾರೆ ಮೇಲೆ ಈ ಕಾಂಟ್ಯಾಕ್ಟರ್ಸ್ ಅಂತ ಹೇಳಿದ್ದೆಲ್ಲ ಇಲ್ಲಿ ನಿಮಗೆ ಸಿಗುತ್ತೆ ಅಡ್ರೆಸ್ಸು ಆ ಒಂದು ಅಡ್ರೆಸ್ಗೆ ಇವ್ರ ಹೆಸರಲ್ಲಿ ಪೋಸ್ಟ್ ಮಾಡಬೇಕಾಗತ್ತೆ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಎಚ್ ಆರ್ ಡಿ ಅಂತ ಹೇಳಿ ಆ ಒಂದು ಎನ್ವಲಪ್ ಮೇಲೆ ಈ ರೀತಿಯಾಗಿ ಬರಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತ ಹೇಳಿ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಹೇಳಿ ನೀವು ಪೋಸ್ಟ್ ಮೂಲಕ ಕಳಿಸ್ಕೊಡ್ಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿಯಾದಂಥ ಅರ್ಜಿ ಶುಲ್ಕ ಇಲ್ಲ ಖಂಡಿತವಾಗ್ಲೂ ಇರೋರು ಅಪ್ಲೈ ಮಾಡ್ಕೊಬೋದು ಅಂತ ಹೇಳ್ತಾ ಇನ್ನೂ ಒಂದು ವಿಷಯ ಏನು ಅಂತಂದರೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನೋಡಿ ಅಪ್ಲಿಕೇಶನ್ ಫಾರ್ಮ್ ಬಂತು ಅಂತಂದರೆ ಕೆರಿಯರ್ಸ್ಗೆ ಅಂತ ಹೇಳಿ ಕ್ಲಿಕ್ ಮಾಡಿದ ತಕ್ಷಣ ಜಾಬ್ ಪೋಸ್ಟಿಂಗ್ ಅಂದರೆ ಈ ಒಂದು ಜಾಬ್ ಪೋಸ್ಟಿಂಗ್ ಡೀಟೇಲ್ಸ್ ಬರುತ್ತೆ ಅಪ್ಲಿಕೇಶನ್ ಫಾರ್ಮ್ ಫಾರ್ ದ ಎಂಪ್ಲಾಯ್ಮೆಂಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ಯಾಟು ನಿಮಗೆ ಸಿಗುವಂಥದ್ದು ನೋಡಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ಯಾಟ್ ಸಿಗುತ್ತೆ ಓಕೆನಾ ಇಲ್ಲಿ ಅಪ್ಲಿಕೇಶನ್ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಇದನ್ನು ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಎಲ್ಲ ಸರ್ಟಿಫಿಕೇಟ್ಸ್ ಜೊತೆಗೆ ನೀವು ಪೋಸ್ಟ್ ಮಾಡಬೇಕು ಅನ್ನೋದು ಇಲ್ಲಿ ಭಾಳ ಮುಖ್ಯವಾಗಿ ನೀವು ನೋಡ್ಕೊಬೇಕಾಗುತ್ತೆ ಸೊ ಸ್ನೇಹಿತರೆ ಆಸಕ್ತಿ ಅವರು ಅಪ್ಲೈ ಮಾಡಿಕೊಳ್ಳಿ ಅಂತ ಹೇಳ್ತಾ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಒಳ್ಳೆಯದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ಬಾಯ್